ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಅಕ್ಟೋಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಅಕ್ಟೋಬರ್ ತಿಂಗಳಲ್ಲಿ ಯಾವ್ಯಾವ ರೀತಿ ಒಳ್ಳೆಯ ಯೋಗ ಇದೆ, ಹೇಗಿದೆ ಜೀವನ, ಸಂಸಾರದ ಜೀವನ ಇತ್ಯಾದಿಗಳನ್ನೆಲ್ಲ ನಾವು ಚಿಂತನೆ ಮಾಡಬೇಕು. ಹಾಗೆ ಮೊದಲಿಗೆ ಬಂದು ಮೇಷರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ ಚ, ಗುರು ಶುಕ್ರ ಶನಿಭ್ಯಶ್ಚ, ರಾಹವೇ ಕೇತವೇ ನಮಃ. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಮೇಷರಾಶಿ. ಈ ಮೇಷರಾಶಿಯವರಿಗೆ ಲಾಭಾಧಿಪತಿ ಗುರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರ್ತಾನೆ. ಯೋಗ ತುಂಬ ಚೆನ್ನಾಗಿದೆ, ಉದ್ಯೋಗದಲ್ಲಿ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಮಾನಸಿಕವಾಗಿರ್ತಕ್ಕಂತಹ ಸೀಮಿತ ಕಳೆದುಕೊಳ್ಳುವಂತಹ ಭೀತಿ ಉಂಟಾಗ್ತಾ ಇರತಕ್ಕಂಥದ್ದು. ಹಾಗೆ ವ್ಯವಹಾರ ಕ್ಷೇತ್ರದಲ್ಲಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಏನಿದೆ, ಯಾರೋ ಒಬ್ಬರು ಮಧ್ಯಸ್ಥಿಕೆಯಿಂದ ಅದು ನಿಂತು ಹೋಗತಕ್ಕಂಥದ್ದು, ಅಥವಾ ಒಂದು ಮದುವೆ ಕಾರ್ಯ ಮಾಡಬೇಕು ಅಂತ ಅನೇಕ ದಿನಗಳಿಂದ ವಧುವನ್ನು ಹುಡುಕತಕ್ಕಂಥದ್ದು, ವರವನ್ನು ಹುಡುಕ್ತಕ್ಕಂಥದ್ದು ಎಲ್ಲ ಕೆಲಸ ಮಾಡ್ತಿರ್ತೀರಿ. ಆದರೆ ಯಾರೋ ಒಬ್ಬರನ್ನು ನಂಬಿ ಅವರಿಂದ ಏನಾಗತ್ತೆ, ನಿಮಗೆ ತೊಂದರೆಗಳು ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಮಧ್ಯಸ್ಥಿಕೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ, ಮೂರನೇ ವ್ಯಕ್ತಿಯಿಂದ ತೊಂದರೆಗೆ ಉಂಟಾಗತ್ತೆ ಹೇಳತಕ್ಕಂಥದ್ದು. ಹಾಗೆ ಹೊಸದಾಗಿ ಉದ್ಯೋಗವನ್ನು ನೀವು ಹುಡುಕ್ತಾ ಇರ್ತೀರಿ, ಉದ್ಯೋಗ ಎಲ್ಲವೂ ಕೂಡ ಫುಲ್ಲು ಸಕ್ಸಸ್ಫುಲ್ ಆಗತ್ತೆ, ಕೊನೆಗೆ ಇನ್ನೇನು ನಾನು ಜಾಯ್ನ್ ಆಗಿಬಿಡ್ತೇನೆ, ಇನ್ನು ನಾನು ಉದ್ಯೋಗ ಸಿಕ್ಕಿಬಿಡ್ತು, ಏ ನಾನು ಫುಲ್ಲು ನನ್ನ ನಾ ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯ ಎಲ್ಲ ಫುಲ್ಲಾಯಿತು, ಒಳ್ಳೆಯ ಸ್ಯಾಲ್ರಿ, ಕಂಪ್ನಿ ಚೆನ್ನಾಗಿದೆ, ಟೈಮು ಸೆಟ್ ಆಗತ್ತೆ, ಸೊ ಈ ಥರದ್ದೆಲ್ಲ ಪರ್ಫೆಕ್ಟಾಗಿ ನೀವು ಅಂದ್ಕೊಂಡಿರ್ತೀರಿ. ಆದರೆ ಒಂದು ಸಣ್ಣ ಸೂಕ್ಷ್ಮ ವಿಚಾರಕ್ಕೆ ಏನಾಗುತ್ತೆ, ಅದು ಆ ಒಂದು ಕೆಲಸದ ಕಾರ್ಯ ಹಾಳಾಗಿ ಹೋಗ್ಬಿಡುತ್ತೆ, ಮತ್ತು ಅದು ಅಲ್ಲಿಗೆ ಬಿದ್ದು ಹೋಗುತ್ತೆ, ಅಲ್ಲಿಗೆ ಕೈ ತಪ್ಪು ಹೋಗುವಂಥದ್ದು. ಈ ಥರದ ಅನೇಕ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಆಗ್ತಾ ಇರತಕ್ಕಂಥದ್ದು. ಇದಕ್ಕೆಲ್ಲ ಏನು ಕಾರಣ ಅಂದರೆ, ನಿಮಗೆ ರಾಹು ದಶ ನಡೀತಾ ಇರಬೇಕು, ಅಥವಾ ಶನಿ ದಶ ನಡೀತಾ ಇರಬೇಕು, ಅಥವಾ ನಿಮ್ಮ ಜಾತಕದಲ್ಲಿ ಸಪ್ತಮದಲ್ಲಿ ಶನಿ, ಈ ಥರದ ಒಂದಷ್ಟು ಗ್ರಹಗಳ ಸಂಬಂಧಪಟ್ಟಂಥ ದೋಷಗಳಿದ್ದರೆ ಈ ಥರದ ಒಂದಷ್ಟು ನಿಮಗೆ ಸಮಸ್ಯೆಗಳು ಉದ್ಭವಿಸುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಬಿಜಿನೆಸ್ಸು, ಈ ಬಿಜಿನೆಸ್ಸಲ್ಲಿ ಏನಾಗತ್ತೆ, ಭಾಳ ವಿಶೇಷವಾಗಿ ಗುರು ಲಾಭವನ್ನು ತಂದು ಕೊಡ್ತಾ ಇರ್ತಾನೆ, ಬಿಜ್ನೆಸ್ಸು ಚೆನ್ನಾಗಿ ಆಗತ್ತೆ, ಆದರೆ ಹಣದ ಅಭಾವ ಉಂಟಾಗ್ತಾ ಇರುತ್ತೆ. ಇನ್ನು ಮೇಷರಾಶಿಯವರ ಗ್ರಹಗಳ ಸ್ಥಿತಿ ಗೋಚಾರದಲ್ಲಿ ನೋಡಬೇಕು ಅಂತಿದ್ದರೆ ಏನು ಹೇಳುತ್ತೆ, ವೃಷಭ ರಾಶಿಯಲ್ಲಿ ಗುರು, ಮಿಥುನ ರಾಶಿಯಲ್ಲಿ ಕುಜ. ನೋಡಿ, ಭೂಮಿಗೆ ಸಂಬಂಧಪಟ್ಟಂಥ ಕೊಡುವಂಥದ್ದು ತಗೊಳ್ಳುವಂಥದ್ದು ಇದು ತುಂಬ ಚೆನ್ನಾಗಿ ಮೇಷರಾಶಿಯವರಿಗೆ ಆಗಿ ಬರುತ್ತೆ, ತುಂಬ ಚೆನ್ನಾಗಿ ಕೂಡಿ ಬರುತ್ತೆ ಅಂತ ಕೂಡ ಹೇಳುತ್ತೆ ಅಕ್ಟೋಬರ್ ತಿಂಗಳಲ್ಲಿ. ಹಾಗೆ ಸಿಂಹರಾಶಿಯಲ್ಲಿ ಬುಧ, ಕನ್ಯಾ ರಾಶಿಯಲ್ಲಿ ರವಿ ಮತ್ತು ಕೇತು. ನೋಡಿ, ನಿಮಗೆ ಸರ್ಕಾರದಿಂದ ಕೆಲಸ ಮಾಡ್ತಕ್ಕಂಥದ್ದು, ಸರ್ಕಾರದಲ್ಲಿ ಸೇವೆಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಯಾರೋ ನಿಮ್ಮ ತಂದೆಯ ಕೆಲಸನೋ ಅಥವಾ ತಾಯಿಯ ಕೆಲಸನೋ ಮಕ್ಕಳಿಗೆ ಸಿಗುವಂಥದ್ದು, ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಕಾಗದ ಪತ್ರ ವ್ಯವಹಾರಗಳಲ್ಲಿ ವಿಳಂಬ ಆಗತಕ್ಕಂಥದ್ದು, ಯಾರೋ ಒಬ್ಬರು ಲಘು ಧೋರಣೆಯನ್ನು
ಉಂಟು ಮಾಡತಕ್ಕಂಥದ್ದು ಅಥವಾ ಮೇಲಧಿಕಾರಿಗಳಿಂದ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು, ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ. ಹಾಗೆ ತುಲಾರಾಶಿಯಲ್ಲಿ ಶುಕ್ರ ತುಂಬ ಚೆನ್ನಾಗಿ ಆನಂದದಿಂದ ಇರುವಂತಹ ಮಹಾಯೋಗವು ಕೂಡ ಇದೆ. ಹಣದ ವಿಚಾರದಲ್ಲಿಯೂ ಕೂಡ ಒಂದು ಕಡೆಯಿಂದ ಪೂರ್ವ ದಿಕ್ಕಿನಿಂದಲೂ ಕೂಡ ನಿಮಗೆ ಧನಾಗಮನ ಉಂಟಾಗತ್ತೆ. ಹಾಗೆ ಇನ್ನು ಕುಂಭರಾಶಿಯಲ್ಲಿ ಶನಿ, ಶನಿಯು ಕೂಡ ನಿಮಗೆ ಒಳ್ಳೆಯ ಲಾಭವನ್ನು ತಂದು ಕೊಡ್ತಾ ಇರ್ತಾನೆ. ಕಸಿವಿಸಿ ಇದ್ದರೂ ಕೂಡ ಅದನ್ನು ನಿಭಾಯಿಸುವಂಥ ಶಕ್ತಿ ನಿಮ್ಮದಾಗಿರಬೇಕು. ಅಷ್ಟೇ ಅಲ್ಲ, ನಿಮ್ಮ ನಿಮ್ಮ ಜಾತಿಗಳು ಯಾವ ದಶಾ ಯಾವ ಸಂಧಿ ಹೇಳ್ತಕ್ಕಂಥದ್ದು ಕೂಡ ಚಿಂತನೆ ಮಾಡ್ತಾ ಇರಬೇಕು. ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿ ಇರಲಿ ಅಂತ ಹೇಳ್ತೇನೆ. ಹಾಗೆ ನೆನಪಿಡಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಅಂತ ಕೇಳಿದರೆ, ಮೇಷರಾಶಿಯವರು ಗಂಡ ಮತ್ತು ಹೆಂಡತಿಯ ವಿರಸಗಳು ಉಂಟಾಗ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ನಿಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಹೇಳ್ತಕ್ಕಂಥದ್ದು, ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮತ್ತು ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು. ಯಾರಿಗೂ ಕೂಡ ಜಾಮೀನನ್ನು ಕೊಡಲಿಕ್ಕೆ ಹೋಗಬೇಡಿ, ಯಾರಿಗೂ ಕೂಡ ಹಣವನ್ನು ಕೂಡ ಕೊಡಲಿಕ್ಕೆ ಹೋಗಬೇಡಿ ಅಕ್ಟೋಬರ್ ತಿಂಗಳಲ್ಲಿ. ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹೆಚ್ಚಿನ ವಿವರಗಳಿಗೆ ಕೆಳಕಂಡ ನಂಬರಿಗೆ ಕರೆ ಮಾಡಿ, ನಿಮಗೆ ಆದಷ್ಟು ಬೇಗ ನಿಮಗೆ ಪರಿಹಾರ ಸಿಗಲಿ ಅಂತ ಹೇಳ್ತಾ, ಭಗವಂತ ನಿಮಗೆ ಆಯುಷ್ಯಾನಂದವನ್ನು ಆರೋಗ್ಯವನ್ನು ಕೊಡಲಿ, ಎಲ್ಲ ರೀತಿಯ ಸಂಕಷ್ಟಗಳನ್ನು ನೆರವೇರಿಸುವಂಥ ಶಕ್ತಿ ಜಯಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಕೂಡ ನಿಮ್ಮ ಪರವಾಗಿ ಭಗವಂತನಲ್ಲಿ ಕೇಳ್ತೇನೆ. ಅಷ್ಟೇ ಅಲ್ಲ ವೀಕ್ಷಕರೇ, ನೀವು ಏನು ಮಾಡಿ ಅಂತ ಕೇಳಿದರೆ, ಓಂ ನಮ ಶಿವಾಯ ಹೇಳತಕ್ಕಂಥ ಮಂತ್ರವನ್ನು 9 ಬಾರಿ ಟೈಪ್ ಮಾಡಿ ಕಳಿಸಿ, ಶಿವನ ಅನುಗ್ರಹ ಸದಾ ಇರಲಿ ಅಂತ ಆಶೀರ್ವದಿಸ್ತೇನೆ. ಒಳ್ಳೆಯದಾಗಲಿ.